ಎಲ್ರಿಗೂ ನಮಸ್ಕಾರ ಈ ವಿಡಿಯೋದ ವಿಷಯ ಸಂಸ್ಕೃತ ಸ್ವರಸಂಧಿಯಲ್ಲಿ ಕೊನೆಯದಾದ ಸಂಧಿಯ ಪರಿಚಯ ಅಂದರೆ ಯ ರ ಲ ವ ಈ ನಾಲ್ಕು ವ್ಯಂಜನಾಕ್ಷರಗಳು ಆದೇಶವಾಗಿ ಬರೋದೇ ಆಗಿದೆ ಆದರೆ ಲಾಕಾರ ಆದೇಶವಾಗಿ ಬರುವ ಉದಾಹರಣೆಗಳು ಕನ್ನಡ ಭಾಷೆಯಲ್ಲಿ ಇಲ್ಲವಾದ್ರಿಂದ ಸೂತ್ರದಲ್ಲಿ ಲಾಕಾರವನ್ನು ಕೈಬಿಟ್ಟಿದ್ದಾರೆ ವ್ಯಾಖ್ಯೆಯ ಮೂಲಕ ಎಂಟು ಸಂಧಿ ಪೂರ್ವ ಪೂರ್ವಪದದ ಕೊನೆಯಲ್ಲಿರುವ ಇ ಉ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇ, ಇಗಳ ಬದಲಾಗಿ ಯ ಅಕ್ಷರವು ಉ, ಉಗಳ ಬದಲಾಗಿ ವ ಅಕ್ಷರವು ಹಾಗೂ ರು ಸ್ವರಾಕ್ಷರಕ್ಕೆ ರ ಅಥವಾ ರೇಫಾ ಅಕ್ಷರವು ಆದೇಶವಾಗಿ ಬರುತ್ತದೆ ಇದನ್ನೇ ನಾವು ಎಣ್ಸಂದಿ ಅಂತ ಕರಿತೇವೆ ಒಂದೇ ಜಾತಿಯ ಅಕ್ಷರ ಬಂದರೆ ಅದನ್ನು ನಾವು ಸವರ್ಣಾಕ್ಷರ ಅಂತ ಕರಿತೇವೆ ಉದಾಹರಣೆಗೆ ಆಗೇ ಆನೆ ಬರಬೇಕು ಹೀಗೆ ಈನೇ ಬರಬೇಕು ಈ ರೀತಿ ಆದರೆ ಒಂದೇ ಜಾತಿಯ ಅಕ್ಷರ ಬರದೇ ಇದ್ದರೆ ಅದು ಸವರ್ಣವಲ್ಲದ್ದು ಉದಾಹರಣೆಗೆ ಈ ಕಾರಕ್ಕೆ ಆ ಬರೋದು ಊ ಕಾರಕ್ಕೆ ಆ ಬರೋದು ಈ ರೀತಿಯಾಗಿ ಉದಾಹರಣೆ ಮೂಲಕ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಣ ಅತ್ಯವಸರ ಪದವನ್ನು ಬಿಡಿಸಿದಾಗ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲಿ ಪೂರ್ವ ಪದವಾದ ತೀನಲ್ಲಿರುವ ಈ ಕಾರಕ್ಕೆ ತ್ಯಾನಲ್ಲಿರುವ ಯಾ ಆದೇಶ ಆಗಿದೆ ಜಾತ್ಯತೀತ ಪದವನ್ನು ಬಿಡಿಸಿದಾಗ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ಈ ಕಾರಕ್ಕೆ ಯಾಕಾರ ಆದೇಶವಾಗಿದೆ ಅತ್ಯಂತ ಪದವನ್ನು ಬಿಡಿಸಿದಾಗ ಅತಿ ಪ್ಲಸ್ ಅಂತ ಅತ್ಯಂತ ಈ ಕಾರಕ್ಕೆ ಯಾಕಾರ ಆದೇಶವಾಗಿದೆ ಕೋಟ್ಯಾಧೀಶ ಪದವನ್ನು ಬಿಡಿಸಿದಾಗ ಕೋಟಿ ಪ್ಲಸ್ ಆದೀಶ ಕೋಟ್ಯಾದೀಶ ಈ ಕಾರಕ್ಕೆ ಯಾಕಾರ ಆದೇಶವಾಗಿದೆ ಗುರುವಾಜ್ಞೆ ಪದವನ್ನು ಬಿಡಿಸಿದಾಗ ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ ಊ ಕಾರಕ್ಕೆ ವಾಕಾರ ಆದೇಶವಾಗಿದೆ ಮನ್ವಾದಿ ಪದವನ್ನು ಬಿಡಿಸಿದಾಗ ಮನು ಪ್ಲಸ್ ಆದಿ ಮನ್ವಾದಿ ಊಕಾರಕ್ಕೆ ವಾಕಾರ ಆದೇಶ ಆಗಿದೆ ವಧ್ವಾಭರಣ ಪದವನ್ನು ಬಿಡಿಸಿದಾಗ ವಧು ಪ್ಲಸ್ ಆಭರಣ ವಧ್ವಾಭರಣ ಊಕಾರಕ್ಕೆ ವಾಕಾರ ಆದೇಶ ಆಗಿದೆ ಪಿತ್ರಾರ್ಜಿತ ಪದವನ್ನು ಬಿಡಿಸಿದಾಗ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ರೂಕಾರಕ್ಕೆ ರಕಾರ ಆದೇಶ ಆಗಿದೆ ಮಾತ್ರಾಂಶ ಪದವನ್ನು ಬಿಡಿಸಿದಾಗ ಮಾತೃ ಪ್ಲಸ್ ಅಂಶ ಮಾತ್ರಾಂಶ ಇಲ್ಲೂ ಕೂಡ ರುಕಾರಕ್ಕೆ ರಕಾರ ಆದೇಶ ಆಗಿದೆ ಪಿತ್ರಾರ್ಥ ಪದವನ್ನು ಬಿಡಿಸಿದಾಗ ಪಿತೃ ಪ್ಲಸ್ ಅರ್ಥ ಪಿತ್ರಾರ್ಥ ರುಕಾರಕ್ಕೆ ರಕಾರ ಆದೇಶ ಆಗಿದೆ ಇದಿಷ್ಟು ಎಂಟು ಸಂಧಿಯ ಬಗೆಗಿನ ಪರಿಚಯ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು